ಬಿಜೆಪಿ ನಾಯಕರ ಸೂತ್ರದ ಬೊಂಬೆಯಾಗಿದ್ದ ಸೋಮಣ್ಣ ಅವರ ರಾಜಕೀಯ ಜೀವನ ತುಮಕೂರಲ್ಲೇ ಕೊನೆಯಾಗತ್ತಾ? ಬಿಜೆಪಿಯೊಳಗಿನ ಒಳಜಗಳ ಮತ್ತು ಕಾಂಗ್ರೆಸ್ನ ಒಗ್ಗಟ್ಟು ಸೋಮಣ್ಣನ ಗೆಲುವಿಗೆ ಮುಳುವಾಗಲಿದೆಯಾ? ಗೋಬ್ಯಾಕ್ ಘೋಷಣೆ ಸೋಮಣ್ಣನಿಗೆ ಈ ಚುನಾವಣೆಯಲ್ಲಿ ಪಾಠ ಕಲಿಸಲಿದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ, ಬನ್ನಿ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎದಿನ.com. ನಾನು ಜಿಎಂ ಪವಿತ್ರ. ಈ ಬಾರಿಯ ಲೋಕಸಭಾ ಚುನಾವಣೆ ಹಲವು ಕಾರಣಗಳಿಂದಾಗಿ ಬಹಳ ಪ್ರಾಮುಖ್ಯತೆ ಪಡೀತಾ ಇದೆ. ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೆಲವು ಕ್ಷೇತ್ರಗಳಿಗೆ ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಕೆಲವು ಕ್ಷೇತ್ರಗಳಿಗೆ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳು ತಮ್ಮ ಅಭ್ಯರ್ಥಿಗಳು ಯಾರು ಅನ್ನೋದನ್ನ ಈಗಾಗಲೇ ಪ್ರಕಟಿಸಿದೆ. ಅಂತಹ ಕ್ಷೇತ್ರದಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಒಂದು. ತುಮಕೂರಲ್ಲಿ ಮಾಜಿ ಸಂಸದ ಮುದ್ದ ಹನುಮೇಗೌಡ ಕಾಂಗ್ರೆಸ್ನಿಂದ ಮತ್ತು ಬಿಜೆಪಿಯಿಂದ ಮಾಜಿ ಸಚಿವ ವಿ ಸೋಮಣ್ಣ ಅವರು ಕಣಕ್ಕಿಳಿದಿದ್ದಾರೆ. ಅಂದಹಾಗೆ ಕಾಂಗ್ರೆಸ್ನಲ್ಲಿ ಪ್ರಬಲ ಮುಖಂಡರಾಗಿದ್ದಂಥ ಮುದ್ದ ಹನುಮೇಗೌಡ ಕೈ ನಾಯಕರ ಮೇಲೆ ಮುನಿಸಿಕೊಂಡು 2022 ಬಿಜೆಪಿ ಸೇರಿದರು. ಈಗ ಮತ್ತೆ ಕಾಂಗ್ರೆಸ್ಗೆ ಮರಳಿ ಅಭ್ಯರ್ಥಿಯಾಗಿದ್ದಾರೆ. ಬಿಜೆಪಿ ನಾಯಕರ ಸೂತ್ರದ ಬೊಂಬೆಯಾಗಿದ್ದಂಥ ಸೋಮಣ್ಣ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪ್ರಾಬಲ್ಯವಿದ್ದಂಥ ಗೋವಿಂದರಾಜನಗರ ಕ್ಷೇತ್ರವನ್ನು ಬಿಟ್ಟು ಸಿದ್ದರಾಮಯ್ಯ ಅವರ ವಿರುದ್ಧ ವರುಣಾದಲ್ಲಿ ಹಾಗೂ ಪುಟ್ಟರಂಗ್ ಶೆಟ್ಟಿ ವಿರುದ್ಧ ಚಾಮರಾಜನಗರದಲ್ಲಿ ಸ್ಪರ್ಧಿಸಿ ಹೀನಾಯ ಸೋಲನ್ನು ಕಂಡಿದ್ರು. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. 2 JDS ಮತ್ತು 1 BJP ಹಿಡಿತದಲ್ಲಿದೆ. ಅಲ್ಲದೇನೆ ತುಮಕೂರು ಜಿಲ್ಲೆಯಲ್ಲಿಯೇ 2 ಸಚಿವರು ಕೂಡ ಇದ್ದಾರೆ. ಹೀಗಾಗಿ ತುಮಕೂರು ಕ್ಷೇತ್ರವನ್ನು ಸರಾಗವಾಗಿ ಗೆಲ್ಲುತ್ತೇವೆಂಬ ನಂಬಿಕೆ ಕಾಂಗ್ರೆಸ್ಗಿದೆ. ಅಲ್ಲದೇನೆ ಮುದ್ದ ಹನುಮೇಗೌಡ ಅವರಿಗೆ ಟಿಕೆಟ್ ಕೊಡಬೇಕು, ಅವರು ಅಭ್ಯರ್ಥಿಯಾದರೆ ಗೆಲ್ಲಿಸ್ಕೊಂಡು ಬರ್ತೇವೆ ಅಂತ ಸಚಿವ KN ರಾಜಣ್ಣ ಹೇಳಿದರು. ಅವರ ಹೇಳಿಕೆಯನ್ನು ಗೃಹ ಸಚಿವ GP ಅವರು ಕೂಡ ಸಮ್ಮತಿಸಿದರು. ಜೊತೆಗೆ 2 ಬಾರಿ ಶಾಸಕರಾಗಿ ಒಮ್ಮೆ ಸಂಸದರೂ ಆಗಿದ್ದಂಥ ಮುದ್ದ ಹನುಮೇಗೌಡ ತುಮಕೂರಲ್ಲಿ ತಮ್ಮದೇ ಪ್ರಾಬಲ್ಯವನ್ನು ಸಹ ಹೊಂದಿದ್ದಾರೆ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಕಾರಣಕ್ಕೆ ಟಿಕೆಟ್ ಕಳ್ಕೊಂಡಿದ್ರು, ಬಿಟ್ಟರೆ ಸೋಲನ್ನು ಕಂಡಿರಲಿಲ್ಲ. ಅಷ್ಟೇ ಅಲ್ಲ, ಮುದ್ದ ಹನುಮೇಗೌಡ ಅವರ ಪರವಾಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಒಗ್ಗಟ್ಟಾಗಿ ನಿಂತಿದ್ದಾರೆ. ಪಕ್ಷದೊಳಗಿನ ಯಾವುದೇ ಬಂಡಾಯ ವಿರೋಧವಿಲ್ಲದ ಕಾರಣ ಅವರಿಗೆ ಆತಂಕ ಇಲ್ಲ. ಜೊತೆಗೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಜನರಿಗೆ ಒಲವಿದ್ದು ಗ್ಯಾರಂಟಿಗೆ ಮತ ಹಾಕುವುದಾಗಿಯೂ ಸಹ ಬಹುತೇಕ ಮತದಾರರು ಹೇಳ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಮುದ್ದ ಹನುಮೇಗೌಡ ಗೆಲ್ಲುವಂಥ ಸಾಧ್ಯತೆಗಳೇ ಜಾಸ್ತಿ ಇದೆ. ಆದರೆ ವಿ ಸೋಮಣ್ಣ ಅವರ ಪರಿಸ್ಥಿತಿ ಹಾಗಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ನಿರುದ್ಯೋಗಿಯಾಗಿದ್ದಂಥ ಸೋಮಣ್ಣ ಅವರು ಮತ್ತೆ ಚಾಲ್ತಿಗೆ ಬರಬೇಕು ಅಂತ ಭಾರೀ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಸೋಲುಂಡ ನಂತರ ಕೂಡ ಒಂದಲ್ಲ ಒಂದು ಹುದ್ದೆಗಾಗಿ ಹೆಣಗಾಡ್ತಾ ಇದ್ದಾರೆ ಸೋಮಣ್ಣ ಅವರು. ಸದ್ಯಕ್ಕೆ ತುಮಕೂರಿನಲ್ಲಿ BJP ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ, ಆದರೆ ಅವರ ಗೆಲುವು ಮುಳ್ಳಿನ ಹಾದಿಯಾಗಿದೆ. ಲಿಂಗಾಯತ ಸಮುದಾಯದ ಮುಖಂಡರಾಗಿರುವಂಥ ಸೋಮಣ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ರೂ ಕೂಡ ಗೆಲ್ಲೋಕೆ ಆಗಿರಲಿಲ್ಲ. ಅವರ ಪರವಾಗಿ ಯಡಿಯೂರಪ್ಪ ಅವರಾಗಲಿ ಅಥವಾ ವಿಜಯೇಂದ್ರ ಅವರಾಗಲಿ ಪ್ರಚಾರಕ್ಕೂ ಸಹ ಹೋಗಿರಲಿಲ್ಲ. ಈ ಅಪ್ಪ ಮಗನ ವಿರುದ್ಧ ಸೋಮಣ್ಣ ಅಸಮಾಧಾನಗೊಂಡಿದ್ರು. ಬಳಿಕ BJP ರಾಜ್ಯಾಧ್ಯಕ್ಷ ಹುದ್ದೆಗೆ ಸೋಮಣ್ಣ ಬೇಡಿಕೆ ಇಟ್ಟಿದ್ರು. ಇದು ಯಡಿಯೂರಪ್ಪ, ವಿಜಯೇಂದ್ರ ಮತ್ತು ಸೋಮಣ್ಣ ನಡುವಿನ ಅಸಮಾಧಾನವನ್ನು ಮತ್ತಷ್ಟು ಹೆಚ್ಚಿಸಿದೆ. ಹೀಗಾಗಿ ಆ ಅಸಮಾಧಾನ ಈಗ ಮುಂದುವರೆದಿದೆ. ಜೊತೆಗೆ ಕಳೆದ ಬೊಮ್ಮಾಯಿ ಸರ್ಕಾರದಲ್ಲಿ ಸೋಮಣ್ಣ ಮತ್ತು ಮಾಧುಸ್ವಾಮಿ ಸಚಿವರಾಗಿ ಸಹೋದ್ಯೋಗಿಗಳಾಗಿದ್ದರೂ ಸಹ ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಇಬ್ಬರ ನಡುವೆಯೂ ವೈಮನಸ್ಸಿದೆ. ಕಾಕತಾಳೀಯ ಅಂತ ಹೇಳುವಂತೆ ಈ ಇಬ್ಬರು ಕೂಡ ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯವರೇ ಆದಂಥ ಮಾಧುಸ್ವಾಮಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಆದರೆ BJP ಹೈಕಮಾಂಡ್ ಹೊರಗಿನವರಾದಂಥ ಸೋಮಣ್ಣಗೆ ಟಿಕೆಟ್ ನೀಡಿದೆ. ಇದು ಸಹಜ ಆಗಿಯೇ ಮಾಧುಸ್ವಾಮಿ ಮತ್ತು ಬೆಂಬಲಿಗರಲ್ಲಿ ಅಸಮಾಧಾನವನ್ನು ಹುಟ್ಟಾಕಿದೆ. ಹೀಗಾಗಿ ಮಾಧುಸ್ವಾಮಿ ಬೆಂಬಲಿಗರು ಗೋ ಬ್ಯಾಕ್ ಸೋಮಣ್ಣ ಅಭಿಯಾನವನ್ನು ಸಹ ನಡೆಸಿದ್ದಾರೆ. BJPಯ ಮತ್ತೊಂದು ಬಣ JDS ಕಾರ್ಯಕರ್ತರು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರನ್ನು ಕ್ಷೇತ್ರಕ್ಕೆ ಕರೆತಂದು ಕಣಕ್ಕೆ ಇಳಿಸಬೇಕು ಎಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಇದೆಲ್ಲದರ ನಡುವೆ ಹಾಲಿ BJP ಸಂಸದ ಬಸವರಾಜು ಮಾತ್ರ ಸೋಮಣ್ಣ ಪರವಾಗಿ ನಿಂತಿದ್ದಾರೆ. ಹೀಗಾಗಿ ಬಸವರಾಜು ಬೆಂಬಲಿಗರನ್ನು ಬಿಟ್ಟರೆ ಬೇರಾರೂ ಕೂಡ ಸೋಮಣ್ಣ ಅವರಿಗೆ ಮಣೆ ಹಾಕುವಂತೆ ಕಾಣ್ತಾ ಇಲ್ಲ. ಇನ್ನು ಟಿಕೆಟ್ ಘೋಷಣೆಗೂ ಮೊದಲು ಸೋಮಣ್ಣ ಅವರು ದೇವೇಗೌಡರನ್ನು ಕುಮಾರಸ್ವಾಮಿಯನ್ನು ಭೇಟಿಯಾಗಿದ್ದರು. ಆದರೆ ಅವರು ಎಷ್ಟು ಬೆಂಬಲ ನೀಡ್ತಾರೆ ಅನ್ನೋದು ಮಾತ್ರ ಇನ್ನೂ ತನಕ ಖಾತ್ರಿ ಇಲ್ಲ. ಇದೆಲ್ಲದರಿಂದಾಗಿ ಆತ ಯಡಿಯೂರಪ್ಪ, ವಿಜಯೇಂದ್ರ ಬೆಂಬಲನೂ ಇಲ್ಲದೇನೆ, ಇತ್ತ ಸಹೋದ್ಯೋಗಿ ಮಾಧುಸ್ವಾಮಿ ಬೆಂಬಲನೂ ಇಲ್ಲದೇನೆ, ಮತ್ತೊಂದು ಕಡೆ JDSನ ಪೂರ್ಣ ಸಹಕಾರವೂ ಸಿಗದೇನೆ ಸೋಮಣ್ಣ ಅವರ ಪರಿಸ್ಥಿತಿ ಅತಂತ್ರ ಆಗಿದೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಸೋಮಣ್ಣ ಅವರು ಗೆಲುವನ್ನು ಸಾಧಿಸದೇ ಇದ್ದರೆ
ಬಿಜೆಪಿಯಲ್ಲಿ ಅವರ ಚುನಾವಣಾ ರಾಜಕೀಯ ಕೊನೆಗೊಳ್ಳೋದು ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ. ಸೋಮಣ್ಣವರನ್ನ ಉಳಿಸೋದು ಅಥವಾ ಉರುಳಿಸೋದು ತುಮಕೂರಿನ ಮತದಾರರ ಕೈಯಲ್ಲಿದೆ. ಅದನ್ನು ನಾವೀಗ ಕಾದು ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.